ವೀಕ್ಷಕರೇ ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ ನಾನು ನಿಹಾಲ್ ಸ್ವಾತಂತ್ರ್ಯ ಹೋರಾಟಗಾರ ಸಾಮಾಜಿಕ ಕಾರ್ಯಕರ್ತ ಹಾರೋಹಳ್ಳಿ ಶ್ರೀನಿವಾಸಯ್ಯ ದೊರಸ್ವಾಮಿ ವಿಧಿವಶರಾಗಿದ್ದಾರೆ ಅವರಿಗೆ ನೂರ ನಾಲ್ಕು ವರ್ಷ ವಯಸ್ಸಾಗಿತ್ತು ಕೊರೋನಾ ಸೋಂಕಿಗೆ ತುತ್ತಾಗಿ ಚಿಕಿತ್ಸೆ ಪಡೆದು ಆಸ್ಪತ್ರೆಯಿಂದ ಬಿಡುಗಡೆಯಾದ ಬಳಿಕ ಅವರಿಗೆ ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡಿತು ಹೀಗಾಗಿ ಮತ್ತೆ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಮಂಗಳವಾರ ಮಧ್ಯಾಹ್ನ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಕಳೆದ ಹನ್ನೆರಡು ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ರಾತ್ರಿಯಿಂದ ಸ್ವಲ್ಪ ಆರೋಗ್ಯ ಹದಗೆಟ್ಟು ಇಂದು ಬೆಳಗ್ಗೆ ಉಸಿರಾಟಕ್ಕೆ ತೊಂದರೆಯಾಗಿತ್ತು ತೀವ್ರ ಘಟಕಕ್ಕೆ ಕರೆದುಕೊಂಡು ಬಂದ ಸ್ವಲ್ಪ ಹೊತ್ತಿಗೆ ಹೃದಯಾಘಾತದಿಂದಾಗಿ ಸಾವನ್ನಪ್ಪಿರುವುದಾಗಿ ಹೇಳಲಾಗಿದೆ ಸಾವಿರದ ಒಂಬೈನೂರ ಹದಿನೆಂಟು ಏಪ್ರಿಲ್ ಹತ್ತರಂದು ಕನಕಪುರದ ಹಾರೋಹಳ್ಳಿಯಲ್ಲಿ ಜನಿಸಿದ ದೊರೆಸ್ವಾಮಿ ಕ್ವಿಟ್ ಇಂಡಿಯಾ ಚಳುವಳಿ ಸೇರಿದಂತೆ ಹಲವು ಸ್ವಾತಂತ್ರ್ಯ ಹೋರಾಟದಲ್ಲೂ ಭಾಗವಹಿಸಿದ್ದರು ಕೋವಿಡ್ ಮಾನದಂಡಗಳನ್ನು ಅನುಸರಿಸಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ದೊರೆಸ್ವಾಮಿ ಅವರ ಅಂತ್ಯಕ್ರಿಯೆ ನಡೆಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಮಹಾತ್ಮ ಗಾಂಧಿ ಅವರ ಪ್ರೇರಣೆಯಿಂದ ಬ್ರಿಟಿಷರ ವಿರುದ್ಧ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ದೊರೆಸ್ವಾಮಿ ತಮ್ಮ ಇಳಿವಯಸ್ಸಿನಲ್ಲೂ ಸಮಾಜಮುಖಿ ಹೋರಾಟದಲ್ಲಿ ಸಕ್ರಿಯರಾಗಿದ್ದರು ಇತ್ತೀಚೆಗೆ ಅವರು ರೈತಪರ ಹೋರಾಟದಲ್ಲೂ ಕಾಣಿಸಿಕೊಂಡಿದ್ದರು ಜಿಂದಾಲ್ ಕಂಪನಿಗೆ ಭೂಮಿ ನೀಡಲು ವಿರೋಧಿಸುತ್ತಿದ್ದ ಬಿಜೆಪಿಯವರೇ ಇಂದು ಆ ಕಂಪನಿಗೆ ಭೂಮಿಯನ್ನು ಮಾರಾಟ ಮಾಡಿದ್ದಾರೆ ಇಂತಹ ಸರಕಾರವನ್ನು ಅಧಿಕಾರಕ್ಕೆ ತಂದೆವಲ್ಲ ಎಂದು ವ್ಯಥೆಯಾಗುತ್ತಿದೆ ಎಂದು ಬಿಜೆಪಿಯಲ್ಲಿಯೇ ಇರುವ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಬೇಸರ ವ್ಯಕ್ತಪಡಿಸಿದ್ದಾರೆ ಮೈಸೂರಿನ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಬುಧವಾರ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಎಚ್ ವಿಶ್ವನಾಥ್ ಜಿಂದಾಲ್ ಕಂಪನಿಗೆ ಭೂಮಿ ನೀಡಬಾರದು ಎಂದು ಇದೇ ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿಯವರು ವಿಧಾನಸೌಧದ ಒಳಗೆ ಧರಣಿ ನಡೆಸಿದರು ಆದರೆ ಇಂದು ಇದೇ ಬಿಜೆಪಿಯವರು ಒಂದು ಕೋಟಿ ರೂಪಾಯಿಗೆ ಬೆಲೆ ಬಾಳುವ ಮೂರು ಸಾವಿರದ ಆರುನೂರ ಅರವತ್ತೇಳು ಎಕರೆ ಜಮೀನನ್ನು ಕೇವಲ ಒಂದು ಪಾಯಿಂಟ್ ಹನ್ನೆರಡು ಲಕ್ಷ ರೂಪಾಯಿಗಳಿಗೆ ಮಾರಾಟ ಮಾಡಿರುವುದು ದುರದೃಷ್ಟಕರ ಇಂತಹ ಸರ್ಕಾರವನ್ನ ನಾವು ಅಧಿಕಾರಕ್ಕೆ ತಂದೆವಲ್ಲ ಎಂಬ ವ್ಯತೆಯಾಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ನಾಳೆ ಸಚಿವ ಸಂಪುಟದ ಸಭೆ ಕರೆಯಲಾಗಿದೆ ಅಲ್ಲಿ ಜಿಂದಾಲ್ ಕಂಪನಿಗೆ ಭೂಮಿ ಮಾರಾಟ ಮಾಡಿರುವುದರ ಬಗ್ಗೆ ಅಧಿಕೃತಗೊಳಿಸುವ ಚರ್ಚೆಗಳಾಗಬಹುದು ಹಾಗಾಗಿ ಸಚಿವ ಸಂಪುಟದ ಸದಸ್ಯರು ಇದಕ್ಕೆ ಸಮ್ಮತಿ ಸೂಚಿಸಬಾರದು ಎಂದು ಎಚ್ ವಿಶ್ವನಾಥ್ ಮನವಿ ಮಾಡಿದರು ಹೈದರಾಬಾದ್ನ ಮೊಹಮ್ಮದೇ ಅಹ್ಲೆ ಹದೀಸ್ ಮಸೀದಿಯನ್ನು ಕೋವಿಡ್ ಸೆಂಟರ್ ಆಗಿ ಪರಿವರ್ತಿಸಲಾಗಿದೆ ನಗರದ ಕೊರೋನಾ ಆಸ್ಪತ್ರೆಗಳಲ್ಲಿ ಬೆಡ್ ಮತ್ತು ಆಕ್ಸಿಜನ್ ಕೊರತೆ ಇದ್ದು ಇದನ್ನು ಸರಿದೂಗಿಸುವ ನಿಟ್ಟಿನಲ್ಲಿ ಈ ಮಸೀದಿಯನ್ನು ಕೊರೋನಾ ಕೇರ್ ಸೆಂಟರ್ ಆಗಿ ಪರಿವರ್ತಿಸಲಾಗಿದೆ ಮೊಹಮ್ಮದಿ ಅಹ್ಲೆ ಹದೀಸ್ ಮಸೀದಿಯಲ್ಲಿ ನಲವತ್ತು ಬೆಡ್ಗಳ ಕೊರೋನಾ ಐಸೋಲೇಷನ್ ಸೆಂಟರ್ ಪ್ರಾರಂಭವಾಗಿದೆ ಹೆಲ್ಪಿಂಗ್ ಹ್ಯಾಂಡ್ ಫೌಂಡೇಶನ್ ನೇತೃತ್ವದಲ್ಲಿ ಹೈದರಾಬಾದಿನ ರೋಟರಿ ಕ್ಲಬ್ ಸಹಾಯದಲ್ಲಿ ಈ ಸೆಂಟರ್ ಕೆಲಸ ಮಾಡಲಿದೆ ಈ ಸೆಂಟರ್ನಲ್ಲಿ ಆರಂಭಿಕ ರೋಗಲಕ್ಷಣ ಇರುವವರನ್ನು ದಾಖಲಿಸಿಕೊಳ್ಳಲಾಗುತ್ತದೆ ಇವರಿಗೆ ಅಗತ್ಯವಾದ ಎಲ್ಲಾ ವೈದ್ಯಕೀಯ ಸಹಾಯವನ್ನು ನೀಡಲಾಗುತ್ತಿದೆ ಎಂದು ಫೌಂಡೇಶನ್ನ ಪ್ರತಿನಿಧಿ ಡಾಕ್ಟರ್ ಮೊಹಮ್ಮದ್ ಆರೀಫ್ ಹೇಳಿದ್ದಾರೆ ಮುಂದೆ ಬೆಡ್ಗಳ ಸಂಖ್ಯೆಯನ್ನು ಅರವತ್ತೈದಕ್ಕೆ ಏರಿಸಲಾಗುವುದು ಎಂದು ಅವರು ಹೇಳಿದ್ದಾರೆ ಬಾಬಾ ರಾಮದೇವ್ ಹೇಳಿಕೆಯ ವಿರುದ್ಧ ಸಾವಿರ ಕೋಟಿ ರೂಪಾಯಿಯ ಮಾನನಷ್ಟ ಮೊಕದ್ದಮೆ ದಾಖಲು ಮಾಡುತ್ತೇವೆ ಎಂದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಹೇಳಿದ ಬಳಿಕ ಇಡೀ ಪ್ರಕರಣವನ್ನು ಹಿಂದೂ ಮತ್ತು ಕ್ರೈಸ್ತ ಎಂದು ವಿಭಜಿಸಲು ಪತಂಜಲಿ ಶ್ರಮಿಸಿದೆ ಭಾರತೀಯ ವೈದ್ಯ ಸಂಘದ ಅಧ್ಯಕ್ಷ ಡಾಕ್ಟರ್ ಜಾನ್ರೋಸ್ ಜಯಲಾಲ್ ಅವರು ಭಾರತವನ್ನು ಕ್ರೈಸ್ತ ಧರ್ಮಕ್ಕೆ ಪರಿವರ್ತಿಸುವ ಸಂಚು ಹೂಡಿದ್ದಾರೆ ಎಂದು ರಾಮದೇವರ ಆಪ್ತ ಆಚಾರ್ಯ ಬಾಲಕೃಷ್ಣ ಹೇಳಿಕೆಯನ್ನು ನೀಡಿ ವಿವಾದವನ್ನು ಸೃಷ್ಟಿಸಿದ್ದಾರೆ ರಾಮದೇವ್ರ ಹೇಳಿಕೆಯನ್ನ ಖಂಡಿಸಿ ಉತ್ತರಾಖಂಡದ ಐಎಂಇ ಕೋರ್ಟ್ಗೆ ಹೋಗಲಿದೆ ಮತ್ತು ಸಾವಿರ ಕೋಟಿ ರೂಪಾಯಿ ಮಾನನಷ್ಟ ಕೇಸನ್ನ ದಾಖಲಿಸಲಿದೆ ಎಂದು ಹೇಳಿದ ಬಳಿಕ ಈ ಬೆಳವಣಿಗೆ ನಡೆದಿದೆ ಆಧುನಿಕ ವೈದ್ಯಕೀಯ ವಿಜ್ಞಾನದ ಕುರಿತು ತಾನು ಹೇಳಿದ ವಿಷಯಗಳು ಸರಿಯಲ್ಲ ಎಂದು ಹೇಳುವ ವಿಡಿಯೋವನ್ನ ಸಾಮಾಜಿಕ ಮಾಧ್ಯಮಗಳಲ್ಲಿ ರಾಮದೇವ್ ಹಂಚಿಕೊಳ್ಳಬೇಕು ಇದಕ್ಕಾಗಿ ಹದಿನೈದು ದಿನದ ಸಮಯ ಕೊಡುತ್ತೇವೆ ಇಲ್ಲದಿದ್ದರೆ ಸಾವಿರ ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ದಾಖಲಿಸುತ್ತೇವೆ ಎಂದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ತಿಳಿಸಿತ್ತು ಇದೀಗ ಆಚಾರ್ಯ ಬಾಲಕೃಷ್ಣ ಹೇಳಿಕೆ ನೀಡಿ ಇಡೀ ದೇಶವನ್ನ ಕ್ರೈಸ್ತ ಧರ್ಮಕ್ಕೆ ಪರಿವರ್ತಿಸುವ ಸಂಚಿನ ಅಂಗವಾಗಿ ಆಯುರ್ವೇದಕ್ಕೆ ಮಸಿ ಬೆಳೆಯುವ ಪ್ರಯತ್ನ ನಡೆಯುತ್ತಿದೆ ದೇಶದ ಜನರು ಇದರ ವಿರುದ್ಧ ಎಚ್ಚೆತ್ತುಕೊಳ್ಳಬೇಕು ಎಂದು ಬಾಲಕೃಷ್ಣ ಟ್ವೀಟ್ ಮಾಡಿದ್ದಾರೆ ಆದರೆ ಬಾಲಕೃಷ್ಣ ಅವರ ಆರೋಪವನ್ನು ವೈದ್ಯರು ತೀವ್ರವಾಗಿ ಖಂಡಿಸಿದ್ದಾರೆ ಇದು ಗೊಂದಲ ಸೃಷ್ಟಿಸುವ ಮತ್ತು ಸಮುದಾಯಗಳನ್ನು ವಿಭಜಿಸುವ ಹುನ್ನಾರ ಎಂದು ಕೇಂದ್ರೀಯ ಕಾರ್ಯಕಾರಿ ಸಮಿತಿಯ ಸದಸ್ಯ ಡಾಕ್ಟರ್ ಚೌಧರಿ ಹೇಳಿದ್ದಾರೆ ಒಂದು ಕಡೆ ಕೊರೋನಾದಿಂದ ಮೃತಪಟ್ಟ ಹೆತ್ತವರ ಮೃತದೇಹವನ್ನು ಸಂಸ್ಕಾರ ಮಾಡಲು ಒಪ್ಪದ ಮಕ್ಕಳಿದ್ದರೆ ಇನ್ನೊಂದು ಕಡೆ ಆಸ್ಪತ್ರೆಯಲ್ಲಿರುವ ಅಮ್ಮನಿಗಾಗಿ ಹೊರಗಡೆ ಪ್ರಾರ್ಥಿಸುತ್ತಾ ಇರುವ ಮಕ್ಕಳು ಇದ್ದಾರೆ ಮಮ್ಮಿ ಹಮ್ ನೀಚೆ ಹೇ ಆಪ್ಕಿ ತಬಿಯತ್ ಮೆ ಸುಧಾರ್ ಹೆ ಹಮ್ ಆಪ್ಕೋ ಲೇಜಾಯೇಗೆ ಪರೇಶಾನ್ ನೇಯಿ ಹೋನಾ ಹೇ ಎಂದು ಬರೆದ ಪತ್ರವನ್ನು ಅಮ್ಮನಿಗೆ ಕಳುಹಿಸಿಕೊಟ್ಟು ಹೊರಗೆ ಕಾಯುವ ಮಕ್ಕಳ ಪ್ರೀತಿಗೆ ಯಾರೂ ಮನಸೊಲ್ಲದೆ ಇರರು ಅಮ್ಮನಿಗೆ ಈಗ ಕೊರೋನಾ ಕಡಿಮೆಯಾಗಿದೆ ಆಸ್ಪತ್ರೆಯಿಂದ ನಿಮ್ಮನ್ನ ಡಿಸ್ಚಾರ್ಜ್ ಮಾಡುವವರೆಗೆ ನಾವು ಹೊರಗೆ ಕಾದಿರ್ತೇವೆ ಅಮ್ಮನನ್ನು ನಾವೇ ಮನೆಗೆ ಕೊಂಡು ಹೋಗುತ್ತೇವೆ ಚಿಂತಿಸಬೇಡ ಎಂಬ ಬರಹವನ್ನ ಈ ಮಕ್ಕಳು ತಾಯಿಗೆ ರವಾನಿಸಿದ್ದಾರೆ ಬುಲ್ಬುಲ್ ಮೂನ್ ಮೂನ್ ಗುಡಿಯಾ ವಿಕಾಸ್ ಎಂಬ ನಾಲ್ಕು ಮಕ್ಕಳು ಈ ಬರಹದ ಕೆಳಗಡೆ ಸಹಿ ಹಾಕಿದ್ದಾರೆ ಪುಟ್ಟ ಮಕ್ಕಳಾಗಿರುವ ಇವರಿಗೆ ಈ ಪತ್ರವನ್ನ ಬರೆದುಕೊಟ್ಟಿರುವುದು ಯಾರು ಎಂಬುದು ಇನ್ನೂ ಗೊತ್ತಾಗಿಲ್ಲ ಹಾಗಿದ್ದರೂ ಪತ್ರ ಬಹಳ ಬೇಗ ವೈರಲ್ ಆಗಿದೆ ಪತ್ರಕರ್ತ ಸೌರಭ್ ತ್ರಿಪಾಠಿ ಮೊದಲ ಬಾರಿ ಈ ಪತ್ರವನ್ನು ಬೆಳಕಿಗೆ ತಂದಿದ್ದಾರೆ ಇದೀಗ ಸನ್ಮಾರ್ಗ ಗಲ್ಫ್ ರೌಂಡ್ ಸೌದಿಗೆ ತೆರಳುವುದಕ್ಕಾಗಿ ಬೆಹರೇನ್ಗೆ ಬಂದಿಳಿದಿರುವ ಭಾರತೀಯರು ಅಲ್ಲಿ ಸಿಲುಕಿಕೊಂಡಿದ್ದು ಅವರನ್ನು ಸೌದಿ ತಲುಪಿಸುವುದಕ್ಕಾಗಿ ಸೌದಿ ಬಹರೇನ್ ಇಂಡಿಯನ್ ರಾಯಭಾರ ಕಚೇರಿಗಳು ತೀವ್ರ ಶ್ರಮ ನಡೆಸುತ್ತಿರುವುದಾಗಿ ಸೌದಿಯ ಭಾರತೀಯ ರಾಯಭಾರಿ ಡಾಕ್ಟರ್ ಔಸಾಫ್ ಸಯೀದ್ ಹೇಳಿದ್ದಾರೆ ಸೌದಿಗೆ ಬರಲು ಸಾವಿರದ ಐನೂರರಷ್ಟು ಭಾರತೀಯರು ಬಹರೇನ್ನಲ್ಲಿದ್ದು ಅವರು ಸೌದಿ ಅನುಮತಿಗಾಗಿ ಕಾಯುತ್ತಿದ್ದಾರೆ ಸೌದಿ ಅರೇಬಿಯಾ ಅಂಗೀಕರಿಸಿರುವ ಕೊರೋನಾ ವ್ಯಾಕ್ಸಿನ್ ಪಡೆಯದವರಿಗೆ ದಮಾಮ್ ಕಿಂಗ್ ಫಹದ್ ಕೋಸ್ವೆ ಮೂಲಕ ಸೌದಿಗೆ ಬರಲು ಸಾಧ್ಯವಿಲ್ಲ ಎಂಬ ಹೊಸ ನಿಯಮವೇ ಬಹರೇನ್ನಲ್ಲಿರುವ ಭಾರತೀಯರಿಗೆ ತಡೆಯಾಗಿದೆ ಸೌದಿ ವಿದೇಶ ಸಚಿವಾಲಯ ಮತ್ತು ಆರೋಗ್ಯ ಸಚಿವಾಲಯ ಈ ಬಗ್ಗೆ ಚರ್ಚೆ ನಡೆಸುತ್ತಿದೆ ಶೀಘ್ರವೇ ಪರಿಹಾರ ಕಂಡುಕೊಳ್ಳಲು ಸಾಧ್ಯ ಎಂಬ ನಿರೀಕ್ಷೆ ಇದೆ ಎಂದು ರಾಯಭಾರಿ ಹೇಳಿದ್ದಾರೆ ಭಾರತದಲ್ಲಿ ಕೋವಿಶೀಲ್ಡ್ ವ್ಯಾಕ್ಸಿನ್ ಪಡೆದವರಿಗೆ ಸೌದಿಗೆ ಬರಬಹುದು ಇವರಿಗೆ ಕ್ವಾರಂಟೈನ್ ಅಗತ್ಯವಿಲ್ಲ ಸೌದಿಯಲ್ಲಿ ಈ ವ್ಯಾಕ್ಸಿನ್ ಆಸ್ಟ್ರೋಜೆನಿಕ್ ಎಂಬ ಹೆಸರಲ್ಲಿ ಗುರುತಿಸಿಕೊಳ್ಳುತ್ತದೆ ಸೌದಿ ಅಧಿಕಾರಿಗಳಿಗೆ ಕೋವಿಶೀಲ್ಡ್ ಮತ್ತು ಆಸ್ಟ್ರೋಜೆನಿಕ ಎರಡೂ ಕೂಡ ಒಂದೇ ಎಂಬುದನ್ನು ತಿಳಿಸುವುದಕ್ಕೆ ಸಾಧ್ಯವಾಗಿರುವುದರಿಂದ ಕೋವಿಶೀಲ್ಡ್ ಪಡೆದ ಭಾರತೀಯರು ಆ ಪತ್ರವನ್ನು ಪಡೆದುಕೊಂಡು ಸೌದಿಗೆ ಬರಬಹುದು ಎಂದು ರಾಯಭಾರಿ ಹೇಳಿದ್ದಾರೆ ಆದರೆ ಕೋವಿಶೀಲ್ಡ್ ಪಡೆದವರಿಗೆ ಕೊಡುವ ಪ್ರಮಾಣ ಪತ್ರದಲ್ಲಿ ಆಧಾರ್ ಸಂಖ್ಯೆಯನ್ನು ಮಾತ್ರ ನಮೂದಿಸುತ್ತಿರುವುದರಿಂದ ತೊಂದರೆಯಾಗುತ್ತಿದ್ದು ಅದರಲ್ಲಿ ಪಾಸ್ಪೋರ್ಟ್ ನಂಬರನ್ನು ಕೂಡ ದಾಖಲಿಸಬೇಕು ಎಂದು ರಾಜ್ಯಗಳಿಗೆ ನಿರ್ದೇಶನ ನೀಡುವಂತೆ ದೆಹಲಿಯ ಇಂಡಿಯನ್ ಕೋವಿಡ್ ಸೆಲ್ನೊಂದಿಗೆ ಹೇಳಿರುವುದಾಗಿ ರಾಯಭಾರಿ ಹೇಳಿದ್ದಾರೆ ಅದೇ ವೇಳೆ ಭಾರತದಲ್ಲಿ ನೀಡಲಾಗುತ್ತಿರುವ ಕೋವ್ಯಾಕ್ಸಿನ್ ಅನ್ನ ಸೌದಿ ಅಂಗೀಕರಿಸಿಲ್ಲ ಇದಕ್ಕೆ ಸೌದಿಯಿಂದ ಅಂಗೀಕಾರ ಲಭಿಸುವ ಬಗ್ಗೆ ಪ್ರಯತ್ನ ಮುಂದುವರೆದಿದೆ ಎಂದು ರಾಯಭಾರಿ ಹೇಳಿದ್ದಾರೆ ಟ್ವಿಟರ್ನಲ್ಲಿ ದ್ವೇಷ ಪ್ರಚಾರವನ್ನು ನಡೆಸಿದ ಆರೋಪದಲ್ಲಿ ಒಮಾನಿನಲ್ಲಿರುವ ಭಾರತೀಯ ಅಧ್ಯಾಪಕ ಕೆಲಸ ಕಳೆದುಕೊಂಡಿದ್ದಾರೆ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಅಧ್ಯಾಪಕರಾಗಿದ್ದ ಡಾಕ್ಟರ್ ಸುಧೀರ್ ಕುಮಾರ್ ಶುಕ್ಲಾ ಅವರು ಕೆಲಸ ಕಳೆದುಕೊಂಡ ಉಪನ್ಯಾಸಕರಾಗಿದ್ದಾರೆ ಫೆಲಿಸ್ತೀನ್ನಲ್ಲಿ ಇಸ್ರೇಲ್ ನಡೆಸಿದ ಆಕ್ರಮಣವನ್ನು ಬೆಂಬಲಿಸಿ ಇಸ್ರೇಲ್ ಪರ ಬರಹವನ್ನ ಇವರು ಟ್ವಿಟ್ಟರ್ನಲ್ಲಿ ಪೋಸ್ಟ್ ಮಾಡಿದ್ರು ಈ ಪೋಸ್ಟಿಗೆ ಅವರ ವಿದ್ಯಾರ್ಥಿಗಳು ಸೇರಿ ಅನೇಕರು ವಿರೋಧ ವ್ಯಕ್ತಪಡಿಸಿ ರಂಗ ಮತ್ತು ಈ ಎಲ್ಲಾ ಸಂದರ್ಭಗಳಲ್ಲಿ ಅವರು ತನ್ನ ಪೋಸ್ಟ್ ಅನ್ನು ಸಮರ್ಥಿಸಿಕೊಂಡಿದ್ರು ಎಲ್ಲಿಯವರೆಗೆಂದರೆ ವಿದ್ಯಾರ್ಥಿಗಳು ಅವರ ತರಗತಿಯನ್ನೇ ಬಹಿಷ್ಕರಿಸುವ ಹಂತಕ್ಕೆ ತಲುಪಿತ್ತು ಇದನ್ನ ಅನುಸರಿಸಿ ಯೂನಿವರ್ಸಿಟಿಯು ಅಧ್ಯಾಪಕರನ್ನು ಹುದ್ದೆಯಿಂದ ಕಿತ್ತು ಹಾಕಿತ್ತು ಬಳಿಕ ಇವರು ತಮ್ಮ ಪೋಸ್ಟ್ಗಾಗಿ ಕ್ಷಮೆಯಾಚಿಸಿದರಲ್ಲದೆ ಫೆಲಿಸ್ತೀನಿನ ಪರ ಇರುವ ಬರಹವನ್ನ ಟ್ವಿಟ್ಟರ್ನಲ್ಲಿ ಹಂಚಿಕೊಂಡ್ರು ಆದರೂ ವಿರೋಧ ಕಡಿಮೆಯಾಗಿಲ್ಲ ಬಳಿಕ ಅವರು ಇಸ್ರೇಲ್ ಪರವಾದ ಟ್ವೀಟ್ ಅನ್ನ ಡಿಲೀಟ್ ಮಾಡಿದ್ರು ಈ ಮೊದಲು ರೈತ ಪ್ರತಿಭಟನೆ ಸಿಎಎ ಎನ್ಆರ್ಸಿ ಮುಂತಾದ ಪ್ರತಿಭಟನೆಗಳನ್ನ ವಿರೋಧಿಸಿ ಇವರು ಟ್ವೀಟ್ ಮಾಡಿದ್ರು ಸ್ವತಂತ್ರ ಪೆಲೆಸ್ತೀನ್ಗಾಗಿ ಆಗ್ರಹಿಸುತ್ತಿರುವ ರಾಷ್ಟ್ರಗಳಲ್ಲಿ ಒಮಾನ್ ಕೂಡ ಒಂದು ಇದು ಈ ಹೊತ್ತಿನ ಸಂಚಯ ನಿರಂತರ ಕಾರ್ಯಕ್ರಮಗಳಿಗಾಗಿ ನೋಡುತ್ತೀರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ